ಮೂಡ ಹಗರಣ ಪ್ರಕರಣದಲ್ಲಿ ಸಿಎಂ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ಅಂತೇಳಿ ನಿನ್ನಿಂದಲೂ ಕೂಡ ಲೋಕಾಯುಕ್ತ ಕಚೇರಿಗೆ ಆರ್ಟಿಐ ಕಾರ್ಯಕರ್ತರಂತಹ ಸ್ನೇಹಮಯಿ ಕೃಷ್ಣ ಅವರು ಆಗಮಿಸಿ ಅವಲತ್ತನ್ನು ಕೊಟ್ಕೊಂಡ್ರು. ಇವತ್ತು ಕೂಡ ಅವರು ಆಗಮಿಸಿದ್ದಾರೆ, ಆದರೆ ಅವ್ರನ್ನ ಒಳಗಡೆ ಬರಬೇಡಿ ಅಂತೇಳಿ ಲೋಕಾಯುಕ್ತ ಅಧಿಕಾರಿಗಳು ಹೇಳಿದ್ದಾರಂತೆ. ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಆರ್ಟಿಐ ಕಾರ್ಯಕರ್ತರಂತಹ ಸ್ನೇಹಮಯಿ ಕೃಷ್ಣ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ಒಳಗೆ ಹೋಗಿದ್ರಾ, ಏನಂತ ಹೇಳಿದ್ರು ಸರ್? ಸರ್, ಒಳಗೆ ಹೋದಾಗ ಅವರು ಏನು ಅವರು ಸಹಾಯಕರಿದ್ದಾರೆ, ಅವರು ನಿಮ್ಮ ಮೊಬೈಲ್ ಈಚೆ ಇಟ್ಟು ಒಳಗೆ ಬರಬೇಕಂತ ಹೇಳಿದ್ರು. ಸೊ ನನ್ನ ಮೊಬೈಲ್ ನಾನು ಹಾಕಿ ಈಚೆ ಇಟ್ಟು ಬರಲಿ ಅಂತ ಹೇಳಿದೆ. ಇಲ್ಲ, ನೀವು ಒಳಗೆ ಸಾಹೇಬರನ್ನು ಭೇಟಿ ಮಾಡಬೇಕಾದ್ರೆ ಮೊಬೈಲ್ ಈಚೆ ಇಡಬೇಕು ಅಂತಂದರು. ಸೊ ಮೊಬೈಲ್ಗೆ ಎದುರುಕೊಳ್ಳೋಂಥ ಅಧಿಕಾರನ ಭೇಟಿ ಮಾಡೋ ಅವಶ್ಯಕತೆ ನನಗಿಲ್ಲ ಅಂತೇಳಿ ನಿಮ್ಮ ಸಾಹೇಬರಿಗೆ ಹೇಳಿಬಿಡಿ ಅಂತೇಳಿ ನಾನು ವಾಪಸ್ ಬಂದಿದ್ದೀನಿ. ಒಂದು ಮೊಬೈಲ್ಗೆ ಎದುರುಕೊಳ್ಳೋಂಥ ಅಧಿಕಾರಿ, ಒಂದು ಸಿ ಎಂ ಇದ್ದ ವಿರುದ್ಧ ಪ್ರಕರಣ ದಾಖಲು ತನಿಖೆನ ಮಾಡಿ ನಿಷ್ಪಕ್ಷಪಾತ ತನಿಖೆ ಮಾಡಿ ಸತ್ಯನ ಎತ್ತಿಡಿದ್ರೆ ನಂಬಿಕೆ ಖಂಡಿತವಲ್ಲ. ನನ್ನ ನಿಜಾಲ ಭಾಳ ಆಶ್ಚರ್ಯ ಆಗುತ್ತೆ ಅಂದರೆ, ಒಂದು ಮೊಬೈಲ್ಗೆ ಎದುರುಕೊಳ್ಳೋಂಥ ಅಧಿಕಾರಿಗಳು ಪೊಲೀಸ್ ಅಧ್ಯಕ್ಷ ಸ್ಥಾನದಲ್ಲಿ ಕೂತಿದ್ದಾರೆ ಅಂದರೆ ಈ ದೇಶನ ದೇವರೇ ಕಾಪಾಡಬೇಕು. ಸರಿ, ಈವರೆಗೂ ಕೂಡ ಎಫ್ ಐ ಆರ್ ದಾಖಲಾಗಿಲ್ಲ, ನಿನ್ನೆಯಿಂದನೂ ಕೂಡ ನೀವು ಸಾಕಷ್ಟು ಅಲ್ದಾಡ್ತಿದ್ದೀರಿ. ಎಸ್ ಪಿ ಅವರು ಖುದ್ದು ನಾಪತ್ತೆ ಆಗಿದ್ರೆ ಅಂತೇಳಿ ದೂರು ಕೊಡುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ರಿ ಸರ್? ಸರ್, ನಿನ್ನೆ ಈಗಾಗಲೇ ಪೊಲೀಸ್ ಆಯುಕ್ತರಿಗೆ ಅವರ ಇದ್ರ ಬಗ್ಗೆ ನಾನು ದೂರ ಅರ್ಜಿನ ಕೊಟ್ಟಿದ್ದೀನಿ. ಅವರು ಅದ್ರ ಬಗ್ಗೆ ಏನು ಕಾನೂನು ಕ್ರಮ ತಗೊಳ್ತಾರೆ ಮುಂದೆ ದಿನಗಳು ನೋಡಬೇಕಾಗಿದೆ. ಸೊ ಇವತ್ತು ಅವರು ಹೊಸ ನಾಟಕನ ಶುರು ಮಾಡಿದ್ರು ಮೈಸೂರು ಲೋಕಾಯುಕ್ತ ಎಸ್ ಪಿ ಅವರು. ಈಗಾಗಲೇ ಹೇಳದಂತೆ ಜುಲೈ ಒಂದಕ್ಕಿಂತ ಮುಂಚೆ ನಡೆದ ಘಟನೆಗೆ ಮತ್ತು ಜುಲೈ ಒಂದಕ್ಕಿಂತ ಮುಂಚೆ ಯಾವ್ದಾದ್ರು ದೂರು ದಾಖಲು ಮಾಡಿದ್ದಲ್ಲಿ ಹಳೆಯ ಕಾನೂನು ಪ್ರಕಾರ ಅಂದರೆ ಸಿ ಆರ್ ಪಿ ಸಿ ಪ್ರಕಾರನೇ ಕ್ರಮ ತಗೊಳ್ಬೇಕು ಅಂತೇಳಿ ಕಾನೂನು ಸ್ಪಷ್ಟವಾಗಿರುತ್ತೆ. ಸೊ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕೂಡ ಇದ್ರ ಬಗ್ಗೆ ಒಂದು ಆದೇಶನ ಕೂಡ ಮಾಡಿದೆ. ಇದನ್ನೆಲ್ಲ ಹಿನ್ನೆಲೆ ಇಟ್ಕೊಂಡೇ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಸಿ ಆರ್ ಪಿ ಸಿ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿದ ಆದೇಶ ಮಾಡಿದೆ. ಈಗಿದ್ದರೂ ಕೂಡ ಈಗ ಹೊಸ ನಾಟಕ ಇವತ್ತು ಏನು ಶುರು ಮಾಡಿದ್ದಾರೆ ಅಂದರೆ ಹಳೆ ಕಾನೂನು ಪ್ರಕಾರ ಪ್ರಕರಣ ದಾಖಲು ಮಾಡಬೇಕಾ ಅಥವಾ ಹೊಸ ಕಾನೂನು ಪ್ರಕಾರ ದಾಖಲು ಮಾಡಬೇಕಾ ಅಂತೇಳಿ ಏನೋ ಕೇಂದ್ರ ಕಚೇರಿ ಪತ್ರ ಬರ್ತಿದ್ದೀನಿ. ಅದರ ಅಭಿಪ್ರಾಯ ಬಂದ ನಂತರ ಪ್ರಕರಣ ದಾಖಲು ಮಾಡ್ತೀನಿ ಅಂತೇಳಿ ಏನೋ ಮಾಧ್ಯಮದವರಿಗೆ ಮಾಹಿತಿ ಕೊಟ್ಟರೆ ಮಾಹಿತಿ ಬರ್ತದೆ. ಸೊ ಈಗ ನೋಡಿದ್ರೆ ಅವ್ರು ಮೊಬೈಲ್ಗೆ ಎದುರುಕೊಂಡು ನನ್ನ ಒಳಗೆ ಬಿಡ್ತಾ ಇಲ್ಲ. ಸೊ ಮೊಬೈಲ್ ಇಟ್ಟು ಈ ಚೇಟ್ ಬಂದು ಬೆಳೆಯಿಂದ. ಸೊ ನನ್ನ ಮೊಬೈಲ್ನ ನಾನು ಈ ಚೇಟ್ ಹೋಗ್ಬೇಕು ಅನ್ನೋ ಅನಿವಾರ್ಯ ನನಗಿಲ್ಲ. ನಾನು ಸ್ವತಂತ್ರ ಭಾರತದ ಪ್ರಜೆ, ನನ್ನ ಮೊಬೈಲ್ನ ಎಲ್ಲಿ ಬೇಕಾದ್ರೆ ಇಟ್ಕೊಂಡಂಥ ಅಧಿಕಾರ ನನಗಿದೆ. ಸೊ ಅಲ್ಲಿ ಇಟ್ಕೊಂಡು ಹೋಗ್ಬೇಡ ಅಂತಂದರೆ ಆ ಜಾಗಕ್ಕೆ ಹೋಗೋ ಅನಿವಾರ್ಯ ನನಗಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.